ರಾಜಕಾರಣ ಅಲ್ಲ, ರಾಜಕೀಯ ಫಂಕ್ಷನ್ ಮಾಡಿದ್ರೆ ಒಂದು ಊಟ ಹಾಕಿದೀವಿ ಅಷ್ಟೇ. ಸೊ ಜನರು ಹಂಗೆ ಬಂದ್ರು, ಎಲ್ಲರೂ ಅವ್ರ ರಾಜಕಾರಣ, ಅವ್ರ ವೈಯಕ್ತಿಕ, ಅವ್ರು ಏನೇನಿದೆಯೋ, ಯಾವ ಕಡೆ ಬಂದಿದೆಯೋ ರಾಜಕೀಯವಾಗಿ ಮತ್ತು ಅಂಬರೀಷನ ಮೇಲೆ ಪ್ರೀತಿಗೋಸ್ಕರ ಬಂದವರು. ನಾನು ಯಾವತ್ತಿನ ಪೊಲಿಟಿಕಲ್, ಆದ್ರೆ ಇದರಿಂದ ಒಂದು ಜನಕ್ಕೆ ಸಂತೋಷ ಆಗುತ್ತೆ. ಅದು ಇದನ್ನೇ ಅವ್ರ ಗಿಫ್ಟ್ ಅಂತ ಅನ್ಕೊಂಡು ನನ್ನ ಮಗ ಗಿಫ್ಟ್. ಅದು ಅದರಿಂದ ಕೆಲವರು ಸ್ವಲ್ಪ ಸಂತೋಷ ಪಟ್ಟರೆ ಅವ್ರಿಗೆ ಬಿಟ್ಟರು. ಸೊ ಇದನ್ನು ನನ್ನ ಕಡೆಯಿಂದ ಅವ್ರಿಗೆ ಗಿಫ್ಟ್ ಅಂತ ಅನ್ಕೊಂಡು. ಸರಿ, ಎಷ್ಟು ಸಾವಿರ ಜನಕ್ಕೆ ನೀವು ಅಡುಗೆ ರೆಡಿ ಮಾಡ್ಕೊಂಡಿದ್ರಿ? ಅದ್ರದ್ದೊಂದು ಕೊಟೇಶನ್ ಹೇಳಿದ್ದೆ ನಾನು. ಸರಿ, ನಾನು ಇಷ್ಟೇ, ನಾನು ಕೊಟ್ಟಿರೋ ಬ್ರೀಫ್ ಇಷ್ಟೇ. ನೀವು ಎಷ್ಟು ಜನ ಬರಲಿದ್ದೀರಿ, ನನಗೆ ಮಿನಿಮಮ್ ಅಂತ ಇರಲಿಲ್ಲ, ಮ್ಯಾಕ್ಸಿಮಮ್ ಅಂತ ಇರಲಿಲ್ಲ, ಬಟ್ ಬಂದವ್ರಿಗೆ ಇಲ್ಲ ಅನ್ಬಾರ್ದು ಅಂತ ಇಷ್ಟೇ ನಾವೆಲ್ಲ ಮಾಡ್ತೀವಿ. ಅಲ್ಲೇನಾದರೂ ಶಾರ್ಟೇಜ್ ಆಗಿ ಇನ್ನೇನು ಖಾಲಿ ಆಗ್ತಾ ಇದ್ದೀನಿ, ಬಂತ ಮತ್ತೆ ರೆಡಿ ಮಾಡಿ ಅಂತ ಹೇಳಿದ್ದೀನಿ. ಬೇಕಾದ್ರೆ ನಾನು ಇಲ್ಲೇ ಕೂತಿದ್ದೀನಿ, ನಾನು ಯಾರಾದರೂ ತಚ್ಚಿಲ್ಲ, ಹೋಗಿ ಕೇಟ್ರಸ್ ಇರ್ತಾರೆ ಅವ್ರಿಗೂ ಕೇಳಿ, ಅವ್ರಿಗೂ ಇಷ್ಟೇ ಇರೋದು. ಇನ್ನೇನು ಖಾಲಿ ಆಗ್ತಾ ಬಂದಂಗೆ ಮತ್ತೆ ರೆಡಿ ಮಾಡಿ ಶುರು ಮಾಡಿ ಅಂತ ಹೇಳಿ. ಅದು ಅದಕ್ಕೆ ಅವ್ರಿಗೆ ಅಷ್ಟೊಂದು ಕಿಚನ್ ಸ್ಪೇಸು ಎಲ್ಲ ಮಾಡ್ತಿದ್ದೀವಿ. ಎಲ್ಲಮ್ಮ ಎಲ್ಲೇ ಕಾಟಕ್ಕೆ ಕೊಡ್ತಾನೆ, ನೀವೇ ನೋಡಿದ್ದೀರಾ ಆ ನೂಕಾಟ ಇದು. ಬಟ್ ನಾವು ಅನ್ಕೊಂಡಂಗೆ ಬಂದ್ವಿ. ಒಂದೇನು ಬೇಜಾರಾಗಿತ್ತು ಅಂದರೆ ಸ್ವಲ್ಪ ಜಲ್ದಿ ಕ್ಲೋಸ್ ಮಾಡಬೇಕಾಗಿತ್ತು, ಯಾಕಂದ್ರೆ ಅಲ್ಲಿ ಬಂದು ಕಿಚನ್ ಏರಿಯಾ ಕೆಲವ್ರು ಬಂದು ಮತ್ತೆ ಆ ಪಾತ್ರೆಗಳನ್ನೆಲ್ಲ ಏರುಪೇರು ಮಾಡಿ ಅಲ್ಲಿ ತುಂಬ ಸುಮಾರು ಊಟ ಟೇಸ್ಟ್ ಆಗಿದೆ. ಅದು ನಮ್ಗೆ ತುಂಬ ಬೇಜಾರಾಗಿತ್ತು, ಯಾಕಂದರೆ ಪ್ರಪಂಚದಾದ್ಯಂತ ಅಷ್ಟು ಜನ ಹಸ್ಕೊಂಡು ಸಾಯ್ತಾ ಇದ್ದಾರೆ ಸಂದರ್ಭದಲ್ಲಿ, ಬಂದು ಊಟನ ಚೆಲ್ಲೋದು ಸರಿಯಲ್ಲ, ತಪ್ಪು ಅಂತ ನಾನು ಭಾವಿಸ್ತೀನಿ. ನನಗೆ ಪಿನ್ ಪಾಯಿಂಟ್ ಮಾಡಕ್ ಇಷ್ಟ ಇಲ್ಲ. ಅಂಡ್ ಪ್ಲಸ್ ನಾನು ಯೋಚನೆ ಮಾಡಿದಾಗ ನಿಜವಾಗ್ಲು ಅಷ್ಟು ದ್ವೇಷ ಮಾಡೋರು ಯಾರು ಇರ್ಬೋದು ಅಂತ ನನಗೂ ಹೇಳಕ್ಕಾಗಲ್ಲ. ಯಾಕಂದ್ರೆ ನಾನು ಯಾರು ಬಂದ ಅನ್ಯಾಯ ಇದು ಮಾಡಿದ್ರೆ ಏನೋ ಕೆಲವು. ಈಗ ನೀವು ಹೇಳ್ತಾ ಇದ್ಮೇಲೆ ಯೋಚನೆ ಮಾಡಿದ್ರೆ ಓಕೆ, ಇದರಿಂದ ಏನಾದರೂ ರಾಜಕೀಯವಾಗಿ ನಾವು ಬಳಸ್ಕೋಬೋದು ಅನ್ನೋ ಭಯ ಇತ್ತೇನೋ ಅವ್ರಿಗೆ. ಬಟ್ ಖಂಡಿತ ಅವ್ರಿಗೆ ಒಂದಿಷ್ಟು ಹೇಳ್ತೀನಿ, ಇದನ್ನೇನಾದರೂ ನಾವು ಪೊಲಿಟಿಕಲ್ ಥಿಂಕಿಂಗ್ ಇಂದ ಮಾಡಿದ್ರೆ ಅಥವಾ ಎಲೆಕ್ಷನ್ ಮುಂಚೆ ಮಾಡಬೇಕು, ಇಲ್ಲಾಂದ್ರೆ ನಮ್ಮ ತಾಯಿಯವ್ರ ಎಲೆಕ್ಷನ್ ಹತ್ರ ಬಂದು ಇದನ್ನ ಅಂತ ಒಂದು ಪೊಲಿಟಿಕಲ್ ಮೈಲೇಜ್ಗೋಸ್ಕರನೋ ಅಥವಾ ಇದರಿಂದ ನಮ್ಗೆ ಏನಾದರೂ ಎಲೆಕ್ಷನ್ಗೆ ಹೆಲ್ಪ್ ಆಗುತ್ತೆ ಅಂತ ನಿಜವಾಗ್ಲೂ ಮಾಡಿಲ್ಲ. ಎಷ್ಟೋ ಜನ ಲೀಡರ್ಗಳು ಬಂದು ಹೇಳಿದ್ರು ಈ ಸಮಯದಲ್ಲಿ ಬೇಕಾ ಇದೇ ಕಾರ್ಯಕ್ರಮ ಒಂದು ಸ್ವಲ್ಪ ಮುಂದೆ ತೆಗೆದ್ರೆ ನಮ್ಮ ಎಲೆಕ್ಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಎಷ್ಟೋ ಜನ ಸಜೆಸ್ಟ್ ಮಾಡಬೇಕು. ಯಾಕಂದ್ರೆ ಪೊಲಿಟಿಕಲಿ ಅದು ಕಾಮನ್ ಸೆನ್ಸ್ ಅಲ್ಲ, ಪೊಲಿಟಿಕಲ್ ಥಿಂಕಿಂಗ್ ರೈಟ್ ಇದೆ. ಇದು ಯಾವುದೇ ಕಾರಣಕ್ಕೂ ಪೊಲಿಟಿಕಲ್ ಅಲ್ಲ. ನನ್ನ ಮದುವೆ ಸಂಭ್ರಮ, ಅಂಬರೀಷ್ ಮಗನ ಮದುವೆ ಇದು, ಅವರ ನಮ್ಮ ಕುಟುಂಬ ಸಾಕಿರ್ತಕ್ಕಂಥ ಒಂದು ಜನ ಇದು, ಅವ್ರು ಬಂದಾಗ ಊಟ ಆಗಬೇಕು. ಇದಕ್ಕೆ ಯಾವುದೇ ಕಾರಣ ಒಂದು ರಾಜಕೀಯ ಬಣ್ಣ ತರಬೇಡಿ. ಇದೇ ಡೇಟಲ್ಲಿ ಆಗಬೇಕು, ಮದುವೆ ಆದ ನಂತರನೇ ಆಗಬೇಕು. ಈ ನಮ್ಮ ನೆಂಟರು ಬರೇ ಒಂದು ಸಣ್ಣ ಫ್ಯಾಮಿಲಿ, ಒಬ್ಬ ಕಾಮನ್ ಮ್ಯಾನ್ ಅವ್ರ ನೆಂಟರಿಗೆ ಎಷ್ಟಾದ್ರೂ ಊಟ ಹಾಕ್ಸ್ತಾರೋ ಅದೇ ರೀತಿ ನಮ್ಮ ನೆಂಟರು ಅವರು ಅಂತ ನಾವೆಲ್ಲ ಕಡೆ ಹೇಳ್ಕೊಂಡು ಬಂದಿದ್ದೀವಿ, ಅವ್ರು ಊಟ ಆಗಬೇಕು. ಅದಕ್ಕೆ ಇಡ್ಲೇ ಆಗಬೇಕು ಅಂತ ನನಗೆ ಇಷ್ಟ.